ಗುಂಡ ಮೋಚ್ತೋ ಏನ್ ಕಾಲ ಬಂತು ನೋಡಿ, ಮಂಗಳಾರತಿ ತಟ್ಟೆಗೆ ದುಡ್ಡು ಹಾಕ್ರಯ್ಯ ಅಂದ್ರೆ ಮಂಗಳಾರತಿ ತಟ್ಟೆನೇ ದೇಪ್ಕೊಂಡು ಹೋಗ್ಬಿಡ್ತಾರ ನೋಡಿ ನಮ್ಮ ಜನ. ಮೊದಲು ನನಗಿಂತ ಓದಿ ದಬ್ಬಾಕಿರೋ ಸ್ವಾಮೀಜಿ ಹತ್ರ ಹೋಗಿ ಕೌಡೆ ಹಾಕ್ಸಿ ಕೇಳ್ ನೋಡ್ಬೇಕು. ಈಗ ಎಲ್ಲಿ ಅಂತ ಹುಡ್ಕೋದು ಆ ಬದನೇಕಾಯಿ ಸ್ವಾಮಿಗಳನ್ನ. ಮುಂಡಾ ಮೋಚ್ತೋ ಏನಿದು, ಬರೀ ಬೇಸ್ಮೆಂಟ್ ಗೆ ಝೂಮ್ ಹಾಕ್ತಿದಿರಲ್ಲ, ಮುಖ ತೋರಿಸಿ ಪುಣ್ಯ ಕಟ್ಕೊಳ್ಳಿ. ರಿಯಲ್ ಸ್ಟಾರ್ ನ ರಿಯಲ್ ಗೆಟಪ್ ನಲ್ಲಿ ರಿಯಲ್ ಆಗಿ ಯಾವತ್ತಾದ್ರೂ ನೋಡಿದಿರೇನ್ರಿ? ಅಯ್ಯಯ್ಯೋ, ನಮ್ಮ ವಾಟಾಳವರು ಕೂಲಿಂಗ್ ಗ್ಲಾಸ್ ಸ್ವಾಮಿಗಳು. ನೀವು ರಾತ್ರಿ ಹೊತ್ತು ಸೀರಿಯಲ್ ನೋಡೋದನ್ನ ಕಡಿಮೆ ಮಾಡಿಪ್ಪ, ತುಂಬಾನೇ ಹೇಳಿದ್ದೀರಿ, ಅದೇನ್ ಬೇಗ ಹೇಳಿ. ನಾನು ಬುದ್ಧಿ ಇದ್ರೆ ನನ್ನ ಪ್ಯಾನ್ ನಾನೊಬ್ಬಿವಾಲ ಪೂಜೆ ಪುರಸ್ಕಾರಗಳನ್ನ ಯಾಕೆ ಮಾಡ್ತಿದ್ದೀರಿ ಅಂತ ನಮ್ಮ ಪಂಚಾಂಗ ಕೇಳ್ತಿದೆ, ದಯವಿಟ್ಟು ನಿಮ್ಮ ಬಾಯಿಂದಾನೆ ಹೇಳಿ. ಎಲ್ಲೆಲ್ಲಿ ನೋಡಿದ್ರು ಪೊಲೀಸ್ ಪೊಲೀಸ್ ಮುಂಡ ಮೋಚ್ತು. ಈಗ ಪೊಲೀಸ್ನವರಿಂದ ಆಗಿದ್ದ ಪ್ರಾಬ್ಲಮ್ ಆದ್ರೂ ಏನು ನಿಮ್ಗೆ? ಜಾಸ್ತಿ ಫೀಲ್ ಆಗ್ಬಿಡಿ. ಅಯ್ಯೋ ನಿಮ್ಮ ಯೋಗ್ಯತೆ. ಅಯ್ಯೋ ಪಾಪ, ನೀವು ಸುಮ್ಮನಿರಬಾರದು ವಾಟಾಳ್ ಅವ್ರೆ, ನೀವು ಕೂಡ ಸರ್ರಂತ ಹರಕೆ ಹೊತ್ಕೊಂಬಿಡಿ. ಸರಿ ಮುಂದೆ ಹೇಳ ಬಾಬಾ. ನೀವು ತುಂಬಾ ಒತ್ತಬೇಡಿ, ಬಂದ್ರು ಬಂದ್ಬಿಡುತ್ತೆ, ಬೇಗ ಹೇಳಿ. ಅದ್ಭುತವಾದಂತ ಪೂಜೆ ಮಾಡುವ ಮೂಲಕ ಇಂತ ಶಕ್ತಿ ಬರುತ್ತೆ. ಅಂತೂ ಪೊಲೀಸ್ನವ್ರ ಮೇಲೆ ಚೆನ್ನಾಗಿ ನಿಮ್ಗೆ ಹೆಣ್ಣು ಮಂತ್ರಿಸಿದ್ರಿ. ನೀವು ಮೋದಿ ಅವ್ರಿಗೂ ಹಿಂಗಿಂಗೆ ಅಂತ ಒಂದ್ ಮಾತು ಹೇಳಿ. ಪ್ರಧಾನಮಂತ್ರಿ ಅವರು ಮಧ್ಯಪ್ರವೇಶ ಮಾಡಲೇಬೇಕು. ಅವರು ಕಾವೇರಿ ಮ್ಯಾಟರ್ ನಲ್ಲೇ ಮಧ್ಯಕ್ಕೆ ಬರ್ತಿಲ್ಲ, ಇನ್ನು ನಿಮ್ ವಿಷಯದಲ್ಲಿ ಬರ್ತಾರ, ಅದಾಗಲ್ಲ ಬಿಡಿ. ಇಲ್ಲ ಅಂತ ಹೇಳಿದ್ರೆ ಜೈಲು ಮುಂದೆ ಸತ್ಯಾಗ್ರಹ ಮಾಡ್ತೀನಿ. ಅಯ್ಯೋ ನಿಮ್ಮ ಯೋಗ್ಯತೆ ಸೂಪರ್. ಮಲ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ, ಅಮಾವಾಸ್ಯೆ ಪಿತೃಪಕ್ಷ ಬೇರೆ, ಯಾವ್ದಕ್ಕೂ ಜೋಪಾನವಾಗಿರಿ, ಜಮಖಾನ ತಗೊಂಡು ಹೋಗೋದ್ ಮರಿಬೇಡಿ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ, ಇನ್ನು ಮುಂದೆ ಹೋರಾಟ ಆಗುತ್ತೆ. ಆಗ್ಲಿ ಆಗ್ಲಿ, ನೀವು ಮೊದಲು ಮಂಗಳಾರತಿ ಕೊಡಿ, ಪೊಲೀಸ್ನವ್ರು ಬರೋ ಟೈಮ್ ಆಯ್ತು. ಈಗ ಯಾರ್ಯಾರು ಕೊಡ್ತೀರಿ ಈ ಹೋರಾಟಕ್ಕೆ ಬಂದಂತ? ವಾಟಾಳ್ ಅವ್ರೆ, ನೀವು ಒರಿಜಿನಲ್ ಗೆಟಪ್ ಬಂದ್ಬಿಡಿ, ಇಲ್ದಿದ್ರೆ ನಿತ್ಯಾನಂದ ಆಶ್ರಮದವರು ಅನ್ಕೊಂಡು ಯಾರಾದ್ರೂ ಅವ್ರ ಕಡೆ ಅವರು ನಿಮ್ಮನ್ನ ಕೌಚಾಕೊಂಡು ಎತ್ತಾಕೊಂಡು ಹೋಗ್ಬಿಡ್ತಾರೆ. ಟೈಮ್ ಆಯ್ತು, ಸಾಂಗ್ ಮುಗಿಸ್ಬಿಡೋಣ, ಕೊನೆಯದಾಗ ಒಂದು ಸ್ಲೋಗನ್ ಹೇಳಿ ಬಸ್. ಪೊಲೀಸ್ ಅವರಿಗೆ ಬುದ್ಧಿ ಕಲ್ಸುತ್ತಾಯ್ತು, ಪೊಲೀಸ್ ಅವರಿಗೆ ಬುದ್ಧಿ ಕಲ್ಸುತ್ತಾಯ್ತು. ಅಯ್ಯೋ ನಿಮ್ಮ ಯೋಗ್ಯತೆ ಬಂದೇ ಬಿಟ್ರು ನೋಡಿ ಪೊಲೀಸ್ನವರು. ಅಯ್ಯಯ್ಯೋ ವಾಟಾಳ್ ಅವ್ರೆ, ಮಲಗಿರೋ ಶನಿನ ಎಬ್ಬರಿಸ್ಬಿಟ್ಟು ಹೆಗ್ಲು ಮೇಲೆ ಮಲಗಿಸ್ಕೊಂಡ್ರೆ ಹೀಗೇನೆ ಆಗೋದು. ಹೋಗಪ್ಪ ಹೋಗು ಹೋಗು, ಊರ್ಬಿಟ್ಟು ಹೋಗು, ಹೋಗದೆ ಸರಿ ಹೋಗು. ಉಂಡ ಮೋಚ್ತು ಮೋಚ್ತು. ಶುಕ್ಲಂ ಭರದರಂ ವಿಷ್ಣುಂಸಿ ಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋ ಪ್ರಶಾಂತಯೇ. ಈ ದಿನ ನಾವು ಹೇಳ್ತಿರೋದು ಸಿದ್ದರಾಮಯ್ಯನವರ ಸರ್ಕಾರದ ಒಂದು ಕಥೆಯನ್ನ. ಇವತ್ತಿನ ನಮ್ಮ ನಾಟಕದ ಕಥಾನಾಯಕನಾಗಿ ನಿಂತಿದ್ದಾರೆ ಕೆ ಜೆ ಜಾರ್ಜ್ ಅವರು. ಆ ಕಡೆ ನಿದ್ದೆ ಇಲ್ಲದೆ ತೂಗುಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಮೈ ಮೇಲೆ ಜ್ಞಾನ ಇಲ್ಲ, ಕೂತ್ ಕೂತಲ್ಲೇ ನಿದ್ದೆಗೆ ಹೋಗ್ತಾರೆ, ಕೂತ್ ಕೂತಲ್ಲೇ ಬಿದ್ದೋಗ್ತಾ ಇದ್ದಾರೆ, ಎದ್ದು ಕೂರ್ಸೋರೆ ಗತಿ ಇಲ್ಲ. ಯಾಕೆ ಸ್ವಾಮಿ ಹೀಗೆ ಅಂತ ಕೇಳುವಾಗ ನಿದ್ದೆ ಗಂಡಿಂದ ಎದ್ದ ಸಿದ್ದರಾಮಯ್ಯನವರು ಹೇಳ್ತಾರೆ, ನಿದ್ದೆ ಮಾಡಿ ತಿಂಗಳ ಕಂಡ್ರಯ್ಯ, ಜಮಖಾನ ಇದ್ರೆ ತಂದು ಕೊಡಿ, ಇಲ್ಲೇ ಹಾಸ್ಕೊಂಡು ಮಲ್ಕೊಳ್ತೀನಿ. ಯೋಚನೆ ಮಾಡಿ, ಮಳೆಗಾಲ, ಗುಡುಗು ಮಿಂಚು ಸಿಡ್ಲು. ಈಗಂತ ಹೇಳ್ತಾ
ಒಂದೇ ಕಣ್ಣಲ್ಲಿ ಅಳ್ತಿದ್ದಾರೆ ಸಿದ್ದರಾಮಯ್ಯನವರು. ಸಂದರ್ಭ ಹೀಗಿರುವಾಗ ನಮಗೂ ತಡ್ಕೊಳಕ್ಕಾಗದೆ ಕೇಳೇ ಬಿಟ್ವಿ. ಏನ್ ಸ್ವಾಮಿ ನಿಮ್ಮ ಬಾಧೆ? ಕಾವೇರಿ ಗಲಾಟೆ ಮುಗ್ದು ವಾರ ಆಯ್ತು, ಈಗಲಾದ್ರೂ ಕಣ್ ತುಂಬಾ ನಿದ್ದೆ ಮಾಡಿ ಅಂತ ಹೇಳ್ತಿರುವಾಗ ಸಿದ್ದರಾಮಯ್ಯನವರು ಹೇಳ್ತಾರೆ, ಶನಿ ಎಸಿ ಹಾಕೊಂಡು ಹೆಗಲ ಮೇಲೆ ಕೂತಿರುವಾಗ ಹೇಗ್ ರಯ್ಯ ಬರುತ್ತೆ ನಿದ್ದೆ ಅಂತ ತೂಗುಡ್ಸ್ಕೊಂಡು ಜಾರ್ಜ್ ಕಡೆ ಕೈ ತೋರಿಸ್ತಿದ್ದಾರೆ ಸಿದ್ದರಾಮಯ್ಯನವರು. ಕಾರಣ ಇಷ್ಟೇ, ಮತ್ತೆ ಮಂತ್ರಿ ಸೀಟು ಕೊಡಿ, ಅಲ್ಲಿವರೆಗೂ ಕೂತ್ಕೊಳಕ್ ಬಿಡೋಲ್ಲ, ನಿಂತ್ಕೊಳಕ್ ಬಿಡೋಲ್ಲ, ನಿದ್ದೆ ಅಂತೂ ಮಾಡೋಕೆ ಬಿಡೋಲ್ಲ ಅಂತಿದ್ದಾರಂತೆ ಜಾರ್ಜ್ ಅವರು. ಎಂಥ ದುರಂತ ನೋಡಿ, ಮತ್ತೆ ಮಂತ್ರಿ ಸೀಟು ಕೊಡಿ, ಅಲ್ಲಿವರೆಗೂ ನಿಮಗೆ ಕೂತ್ಕೊಳಕ್ ಬಿಡಲ್ಲ, ನಿಂತ್ಕೊಳಕ್ ಬಿಡಲ್ಲ, ನಿದ್ದೆ ಅಂತೂ ಮಾಡೋಕೆ ಬಿಡಲ್ಲ ಅಂತ ಹೇಳ್ತಾ ವಜ್ರ ಮುನಿ ಕಾಡೋ ಹಾಗೆ ಕಾಡ್ತಿದ್ದಾರಂತೆ ಸಿದ್ದರಾಮಯ್ಯನವರಿಗೆ ಜಾರ್ಜ್ ಅವರು. ಸಂದರ್ಭ ಹೀಗಿರುವಾಗ ಈ ಹಿನ್ನೆಲೆಯಲ್ಲಿ ಈ ಕಡೆ ಸಿದ್ದರಾಮಯ್ಯನವರು ಹೇಳ್ತಾರೆ, ನಾನಾದ್ರೂ ಎಷ್ಟ್ ಸರಿ ಅಂತ ದೆಹಲಿಗೆ ಹೋಗ್ಲಿ, ಎಷ್ಟು ಸಾರಿ ಅಂತ ಹೈಕಮಾಂಡ್ಗೆ ಅಡ್ಡ ಬೀಳ್ಲಿ, ಹಾಗಂತ ಹೇಳ್ತಾ ಮತ್ತೆ ನಿದ್ದೆಗೆ ಜಾರ್ತಿದ್ದಾರೆ ಸಿದ್ದರಾಮಯ್ಯನವರು. ಹೀಗೆ ನಿದ್ದೆಗೆ ಜಾರಿದ ಸಿದ್ದರಾಮಯ್ಯನವ್ರಿಗೆ ಕನಸಿನಲ್ಲೂ ಜಾರ್ಜೆ ಬರ್ತಿದ್ದಾರಂತೆ, ನಿದ್ದೆ ಬಾರದೆ ಒದ್ದಾಡ್ತಿದ್ದಾರಂತೆ. ಹೀಗೆ ಒಂದು ದಿನ ಸಿದ್ದರಾಮಯ್ಯನವರು ಟಾರ್ಚರ್ ತಡ್ಕೊಳಕ್ಕಾಗದೆ ವಿಧಿ ಇಲ್ಲದೆ ಹೇಳೇ ಬಿಡ್ತಾರೆ, ಆಗಿದ್ದಾಗ್ಲಿ ಕೊಡೋಣ ಬಾರಯ್ಯ ಅಂತ. ಹೀಗಂತ ಹೇಳಿದ್ದೆ ತಡ, ದಡ ದಡ ದಡನೆ ರಾಜಭವನಕ್ಕೆ ಓಡಿ ಬಂದ ಜಾರ್ಜ್ ಅವರು ಎಲ್ರಿಗಿಂತ ಮುಂಚೆನೆ ಬಂದು ಕೂತಿದ್ದಾರೆ, ಖುಷಿಯಲ್ಲಿ ತೇಳ್ತಾ ಇದ್ದಾರೆ. ಬಳ್ಳಿ 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 ಮಂಚಿಕ್ಕಷ್ಟು ಕಾಲು. ಹೀಗಿರುವಾಗ ಕೀರ್ತನಾರಂಭ ಕಾಲದಲ್ಲಿ ರಾಜಭವನದಲ್ಲಿ ಜಾರ್ಜ್ ಅವರ ಪಟ್ಟಾಭಿಷೇಕವನ್ನು ಮಾಡಿ ಕೈ ತೊಳೆದುಕೊಂಡು ಬಿಟ್ಟರು ಸಿದ್ದರಾಮಯ್ಯನವರು. ತೊಳೆದುಕೊಂಡು ಭಗವಂತನನ್ನ ನೆನೆಯುತ್ತಿದ್ದಾರೆ. ಮತ್ತೆ ನಿದ್ದೆಗೆ ಜಾರಿ ಬಿಡ್ತಾರೆ ಸಿದ್ದರಾಮಯ್ಯನವರು. ಇದೆಲ್ಲದರ ಮಧ್ಯೆ ಒಂದು ಉಪಕಥೆಯನ್ನ ಹೇಳ್ತೀನಿ, ರಾಜ್ಯದ ಎಲ್ಲಾ ಅಭಿಮಾನಿಗಳು ಕೇಳ್ಕೊಳ್ತಿದ್ದಾರೆ. ಕಾರಣ ಇಷ್ಟೇ, ಕನ್ನಡಕ ಹಾಕೊಳ್ಳದ, ಟೋಪಿ ಹಾಕೊಳ್ಳದ ಆಟಾಳವರು ಹೇಗಿರ್ತಾರೆ ಅನ್ನೋದನ್ನ ನೋಡ್ಬೇಕು ಸ್ವಾಮಿ. ಹಾಗಂತ ತುದಿಗಾಲಲ್ಲಿ ಕಾದು ಕುಳಿತಿದ್ದಾರೆ ಅಭಿಮಾನಿಗಳು. ತೋರ್ಸ್ಬಿಡ್ರಪ್ಪ. ಯಾರೋ ಇವನು? ಹೀಗೆ ಅವರ ಈ ಫೋಟೋ ನೋಡಿದ್ದೆ ತಡ, ಅದ್ಯಾವ ಮೂಲೆಯಲ್ಲಿದ್ದರೋ ವಾಟಾಳ್ ಅವರು ಕೋಪದಿಂದ ಎದ್ದು ದಡ ದಡ ದಡನೆ ಓಡಿ ಬಂದು ಕನ್ನಡಕ ಹಾಕೊಂಡು ಎರಡು ಸ್ಟೆಪ್ ಹಾಕೇ ಬಿಟ್ರು. ಬೆಂಗಳೂರು ನಗರದ ಜನ ಯಾರಾದ್ರೂ ನಿದ್ದೆ ಮಾಡ್ತಾ ಇದ್ರೆ ನಿಂತಿದ್ರೆ ಟಿವಿಗಳನ್ನ ಕಡ್ಡಾಯ ನೋಡ್ಲೇಬೇಕು. ಹೀಗೆ ಸ್ಟೆಪ್ ಹಾಕ್ತಾ ಹಾಕ್ತಾ ಪೊಲೀಸ್ನವರನ್ನ ಬೈತಾರೆ. ಹೀಗೆ ಇವರ ಮಾತನ್ನ ಅದ್ಯಾವ ಗ್ಯಾಪ್ ಅಲ್ಲಿ ಕೇಳ್ತಿದ್ರು ಪೊಲೀಸ್ನವರು, ರುಬ್ಬೋಕೆ ಎತ್ತಾಕೊಂಡು ಹೋಗೇ ಬಿಟ್ರು ಸ್ವಾಮಿ. ಹೋಗೋವಾಗ್ಲೂ ಒಂದೇ ಮಾತು, ರೈಲ್ ಬಂದ್, ಬಸ್ ಬಂದ್, ರೋಡ್ ಬಂದ್, ಎಲ್ಲಾ ಬಂದ್. ಹೀಗೆ ನಮ್ಮ ಹರಿಕಥೆಯನ್ನ ಕೇಳಿದವರಿಗೂ ನೋಡಿದವರಿಗೂ ವಾಟಾಳ್ ಅವರ ಬ್ಲೆಸ್ಸಿಂಗ್ ಇರ್ಲಿ ಅಂತ ಹೇಳ್ತಾ ಮಂಗಳವಾಗಲಿ. ಮೋಚ್ತು ಎಡೆ ಟಾಕಲೆ ಅಕ್ಷಿ ಮೋಸ್ತೋ ಎಡೆ ಟಾಕಲೆ.